ಮೇ ಹದಿನೆಂಟು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಂಬಿರುವ ನಾಭಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ಇಬ್ರಿಯ ನಾಲ್ಕು ಮೂರು ನಾವು ಎಷ್ಟರ ಮಟ್ಟಿಗೆ ಕರ್ತನಲ್ಲಿ ನಂಬಿಕೆ ಇಟ್ಟಿರುತ್ತೇವೆಯೋ ಅಷ್ಟರ ಮಟ್ಟಿಗೆ ನಮ್ಮ ವಿಶ್ರಾಂತಿ ಸಂಪೂರ್ಣವಾಗಿರುತ್ತೆ ಯಾರು ಕರ್ತನನ್ನು ಸಂಪೂರ್ಣವಾಗಿ ನಂಬಿರುತ್ತಾರೋ ಅವರು ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿರುವರು ಆತ್ಮೀಕ ಇಸ್ರಾಯೇಲಿಯನ ಆದರ್ಶ ಗುರಿ ಪರಿಪೂರ್ಣ ವಿಶ್ರಾಂತಿಯನ್ನು ಪಡೆಯುವುದಾಗಿದೆ ಈಗಿನ ಅನುಭವದಲ್ಲಿ ಪರಿಪೂರ್ಣ ಸಬ್ಬತ್ತನ್ನು ಆಚರಿಸುವುದು ಈ ವಿಶ್ರಾಂತಿಗಿಂತಲೂ ಮಿಗಿಲಾದ ಮತ್ತು ವಾಸ್ತವಿಕವಾದ ಪರಿಪೂರ್ಣ ಪರಿಪಕ್ವವಾದ ವಿಶ್ರಾಂತಿ ಈ ಒಂದು ವಿಶ್ರಾಂತಿಯನ್ನು ನಮ್ಮದಾಗಿಸಿಕೊಳ್ಳಲು ಈ ಜೀವನದಲ್ಲಿ ನಿರೀಕ್ಷೆಯುಳ್ಳವರಾಗಿ ಪ್ರಯಾಸ ಪಡುತ್ತೇವೆ ಇದು ದೇವಜನರಿಗಾಗಿ ಸಿದ್ಧಪಡಿಸಿರುವ ಮಹಾ ವಿಶ್ರಾಂತಿಯಾಗಿದೆ ಆದ್ದರಿಂದ ನಾವು ಸಬ್ಬತ್ ಎಂಬ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ನಮ್ಮಲ್ಲಿ ಒಬ್ಬರಾದರೂ ಅವರ ಅಂದರೆ ಶಾರೀರಿಕ ಇಸ್ರಾಯೇಲ್ಯರು ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು ಇಬ್ರಿಯಾ ನಾಲ್ಕು ಒಂಬತ್ತರಿಂದ ಹನ್ನೊಂದು ಆಮೇನ್